ಆಫೀಸರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ಯಾಸ್ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್, ಪ್ರಮೋಟ್ ಯುವರ್ ಬ್ರ್ಯಾಂಡ್ ಥ್ರೂ ಡಿಜಿಟಲ್ ಮೀಡಿಯಾ. ಕಾಂಟ್ಯಾಕ್ಟ್ 6366085635. ಅವ್ರೇನು ಮಾಡಿದ್ರು, ಒಂದು ದೊಡ್ಡ ತಟ್ಟೆನಲ್ಲಿ ಮಾವಿನ ಹಣ್ಣನ್ನು ಕುಯ್ದಿದ್ದು ತಂದಿಲ್ಲಿಟ್ಟಿದ್ರು. ಇದು ಫಳ 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 ಅಂತ ಪಾಲಿಶ್ ಹೊಡಿತಾರೆ ಅಂತ ಟೇಬಲ್ಲು. ಅವ್ರು ಆಗಲೇ ಶೋಕಿ ಶೋಕಿದ್ದಾರೆ, ಒಳ್ಳೆ ಫೇಟ್ ಕಾರೆಲ್ಲ ಇಟ್ಕೊಂಡು ಇನ್ಸ್ಪೆಕ್ಟ್ರು ಇದ್ದರು. ಏನು ಕೆಲಸ ಇಲ್ಲ, ಬರೀ ಸುತ್ತಾಡ್ಕೊಂಡು ಶೋಕಿ ಮಾಡಿಕೊಂಡು ಬೇರೆ ಹುಮನೈಸಿಂಗ್ ಮಾಡ್ಕೊಂಡು ಇರೋರು. ಇವ್ರೇನು ಮಾಡಿದ್ರೆ, ಮೆಶ್ ಡೋರು ಹೊರ ಹೊಡೆದು ಒಳಗಡೆ ನುಗ್ಗಿದ್ದಾರೆ ಯಾರು ಗಂಡ. ಇವ್ ನುಗ್ಗಿದ ತಕ್ಷಣ ಅವರು ಅಲರ್ಟ್ ಆಗ್ಬಿಟ್ರು. ಅವನು ಬರೀ ಕಾಶದಲ್ಲಿದ್ದಾನೆ ಮನುಷ್ಯ, ಯೂನಿಫಾರ್ಮ್ ಎಲ್ಲ ತೊಗೊಂಡಿದ್ದೆ. ಇವನು ಇನ್ಸ್ಪೆಕ್ಟ್ರ್ ಎಲ್ಲಿಗೆ ಹೋಗ್ಬೋದು ಹೇಳಿ, ಬರೀ ಕಾಶದಲ್ಲಿದ್ದಾನೆ, ಎಲ್ಲಿ ಹೋಗ್ಬೋದು ಹೇಳಿ ನೋಡೋಣ. ಮನೆಗೂ ಹೋಗಕ್ಕಾಗಲ್ಲ, ಮನೆಗೂ ಹೋಗಕ್ಕಾಗಲ್ಲ. ಈ ಹಳ್ಳಿ ಪೊಲೀಸು ಅಂತ ಹೇಳಿದಾಗ ಗೊತ್ತಾಯ್ತು, ನಾನು ಎಲ್ಲ ಹಿಂದೆ ಓದಿದ್ದೆ. ಅವನು ಊರಿಂದ ಆಗಿನ್ನೂ ಬಂದು ಸೇರ್ಕೊಂಡಿರ್ತಾನೆ ಪೊಲೀಸ್ನವನು. ಬಂದು ಕೂತ್ಕೊಂಡು ನೋಡ್ತಾನೆ ಬೆಂಗಳೂರು ಸಿಟಿ ಬಸ್ಸಲ್ಲಿ, ಸಿಟಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅವ್ರ ಒಂಥರ ಹುಡುಗಿನ ಹುಡುಗನ ಗೊತ್ತಾಗೋದಿಲ್ಲ, ಹಾಂ ಈ ಥರ ಇದ್ದಾಳೆ ಅಂತ. ಆಮೇಲೆ ಅನ್ಕೊಳ್ತಾನೆ ಹುಡುಗಿ ನೋಡಿ, ಹುಡುಗಿರೆಲ್ಲ ಏನೇನು ಇದಾಗುತ್ತೆ, ಇವಳೇನು ಹುಡುಗಿನ ಹುಡುಗನ ಅಂತಲೇ ಗೊತ್ತಾಗಲ್ಲ ಅಂತ ಪಕ್ಕದಲ್ಲಿ ಅಂತಾರೆ. ಯಾಕೆ ಗೊತ್ತಾಗಲ್ಲ, ನನ್ನ ಮಗಳು ಕಂಡ್ರಿ ಅಂತ. ಸಾರಿ ನೀವು ಅವ್ರ ಅಪ್ಪ ಅವ್ರ ತಂದೆ ಅಂತ ಗೊತ್ತಾಗಲಿಲ್ಲ, ಅಪ್ಪ ಅಂತೆ ಅಪ್ಪ ನಾನು ಅವ್ರ ಹೂಮ್. ಈ ಥರದ್ದು ಸುಮಾರು ಘಟನೆಗಳು ನಡೀತದೆ. ಬಟ್ ನನಗೆ ಇನ್ನೊಂದು ನಡೆದಿತ್ತು ಸರ್, ಸ್ವತಃ ನಡೆದಂಥದ್ದನ್ನೇ ಹೇಳೋಣ ಅಂಥೇಳಿ. ನನ್ನ ತಂಗಿ ಮದುವೆ ಫಿಕ್ಸ್ ಆಗಿತ್ತು. ಇನ್ವಿಟೇಷನ್ ಕೊಡೋಕ್ಕೆ ನಮ್ಮ ಆಫೀಸರ್ಸ್ ಮನೆಗೆ ಹೋಗ್ತಾಯಿದ್ದೆ. ಅಲ್ಲಿ ಒಬ್ಬರು ಆಫೀಸರ್ಸ್ಗೆ ಒಬ್ಬರು ಗೌರ್ಮೆಂಟ್ ಹೌಸಲ್ಲಿ ಒಂದು ಹಳೇದೊಂದು ಟೇಬಲ್ ಇತ್ತು, ಯಾವುದು ಬ್ರಿಟಿಷರ ಕಾಲದ್ದು. ಅದಕ್ಕೆ ಅವರು ಬಂದಾಗ ಹೇಳಿದರು, ರೇ ರಂಗಸ್ವಾಮಿ ಅದು ಸುಮ್ಮನೆ ವೇಸ್ಟಾಗಿ ಅಲ್ಲೆಲ್ಲ ಬಿದ್ದಿದೆ, ನೋಡಿ ಕೊಡೋದಾದರೆ ಅವ್ರು ಕೇಳಿ ನೋಡ್ರಪ್ಪ ನಿಮ್ಮ ಮ್ಯಾನೇಜರ್ಗೆ ಅಂತಂದರು. ಆ ಮ್ಯಾನೇಜರ್ಗೆ ಹೇಳಿದೆ, ಸರ್ ಅದು ಇನ್ನೇನೆಲ್ಲ ಹರಾಜಾಕಂಥದ್ದೆ, ಅದು ತಗೊಂಡೋಗಿ ಸರ್ ಅಂತ. ನಾನು ಸೊ ಬಿಟೆ ಬರೋದು, ಸೊ ಅದನ್ನು ನಾನು ತೊಗೊಂಬಂದು ಇವರಿಗೆ ಕೊಟ್ಟಿದ್ದೆ, ಯಾರಿಗೆ, ನಮ್ಮ ಆಫೀಸರ್ಗೆ. ಅವ್ರಿಗೆ ಅವ್ರ ಮನೆಗೆ ಇನ್ವಿಟೇಷನ್ ಕೊಡೋದಕ್ಕೆ ಅಂತ ಹೋದೆ. ಹೋಗಾದಮೇಲೆ ನಾನು ನನ್ನ ಮಿಸ್ಸಸ್ ಇಬ್ಬರು ಹೋಗಿದ್ದೀವಿ. ಹೋದಾದಮೇಲೆ ರೇ ಅದು ಇಂಥದ್ದ ಮದುವೆ ಆಯಿತು ಸರಿ ಅಂತ ಹೇಳಿ ಬನ್ನಿ ಒಳಗೆ ಕರೆದ್ರು. ಅದು ನೋಡಿದ್ರೆ ಅವ್ರ ದೊಡ್ಡದು ಟೇಬಲ್ ಇದೆ, ನಾನು ಕೊಟ್ಟದಂಥ ಟೇಬಲ್ಲು, ಅದೆಲ್ಲ ಪಾಲಿಶ್ ಹಾಕಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ನೀವು ಕೊಡಿಸಿದ್ರಲ್ರಿ ಅದೇ ಟೇಬಲ್ ಇದು ಅಂತಂದರು. ಓ ಹೌದಾ ಸರ್ ಅಂತ ನಾನು ನೋಡಿದೆ. ಇಲ್ಲ ಹಂಟ್ ತಿನ್ನೋರಂತೆ, ಬನ್ನಿ ಕೂತ್ಕೊಳ್ಳಿ ಅಂತಂದರು. ಸರಿ ಸರ್ ಮದುವೆಗೆ ಬರಬೇಕು ಅಂತ ಬರ್ತೀವಿ, ಕೂತ್ಕೊಳ್ರಿ ಅಂತ. ಅವ್ರೇನು ಮಾಡಿದ್ರು, ಒಂದು ದೊಡ್ಡ ತಟ್ಟೆನಲ್ಲಿ ಮಾವಿನ ಹಣ್ಣನ್ನು ಕುಯ್ದಿದ್ದು ತಂದಿಲ್ಲಿಟ್ಟಿದ್ರು. ಇದು ಫಳ 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 ಅಂತ ಪಾಲಿಶ್ ಹೊಡಿತಾರೆ ಅಂತ ಟೇಬಲ್ಲು. ಮಾವಿನ ಹಣ್ಣು ಕೊಟ್ಟಿದ್ದಾರೆ ಅಂತ ಕೊಟ್ಟಾದಮೇಲೆ ಅದನ್ನು ನನಗೆ ಇಡೋಕ್ಕೆ ಹೆದರಿಕೆ. ಡಿ ಎಸ್ ಪಿ ಮನೆಗೆ ಹೋಗಿ ಹೆಂಗೆ ಇಡೋದು ಗೊತ್ತಾಗ್ತಾ ಇಲ್ಲ. ಏನು ಇಡೋದು, ತಿಂದಿದ್ದನ್ನು ತಗೊಂಡ್ರಿ ತಿನ್ನಿ ಅಂತ ಕೊಟ್ಬಿಟ್ಟಿದ್ದಾರೆ. ನಾನು ಆ ಹೆದರಿಕೆಗೆ ಇನ್ನೂ ಕೆಲಸಕ್ಕೆ ಸೇರಿದ ಹೊಸ್ತು, ಹಾಗೆ ಸಿಪ್ಪೆ ಸಮೇತ ತಿಂದ್ಬಿಟ್ಟೆ. ಇಡಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ. ಪಾವ ನನ್ನ ಹೆಂಡತಿ ಏನು ಮಾಡಲಿಲ್ಲ, ಸುಮ್ಮನೆ ಅವ್ರು ಕೊಟ್ಟು ಅವ್ರ ತಟ್ಟೆ ಇನ್ನೊಂದು ಹಿಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ, ಹೇಳೋದ್ಲು ಇಟ್ಟಿದ್ದು. ಆಮೇಲೆ ನಾನು ನೆನೆಸ್ಕೊಂಡೆ, ನಮ್ಮ ಹಿರಾರ್ಕಿ ಎಷ್ಟಿದಿರುತ್ತೆ ಅಂದರೆ ಭಯ. ಆಮೇಲೆ ಅವರು ಕೇಳಲಿಲ್ಲ ತಿಂದಿದ್ದೆ. ಮಾವಿನ ಹಣ್ಣಿನ ಸಿಪ್ಪೆ ತಿನ್ಬೋದು ಬಿಡಿ ಅಂತ. ಹೌದು, ಮಿನಿಸ್ಟರ್ ನಮ್ಮ ಜಯರಾಮ್, ಎಸ್ ಡಿ ಜಯರಾಮ್ ಇದ್ರಲ್ಲ, ಅವ್ರ ಅಣ್ಣ. ಯಾರು ಸರ್? ಮಿನಿಸ್ಟರ್. ಮಿನಿಸ್ಟರ್ ಇದ್ರಲ್ಲ ಅವ್ರ ಅಣ್ಣ. ಹಾಂ, ಜಯರಾಮ್ ಒಳ್ಳೆ ಮನುಷ್ಯನೇ, ರೈತ ಚಳವಳಿಯಲ್ಲಿದ್ದವರು. ಆಮೇಲೆ ಅವರು ನೈಟು 11 ಗಂಟೆಗೆ ಸ್ಟಾರ್ಟ್ ಮಾಡಬೇಕು. ಏನು ಸರ್ ಅವ್ರ ಅಣ್ಣ? ಅವ್ರ ಅಣ್ಣ ರಾಮಕೃಷ್ಣ ಅಂತ ಹೇಳಿ, ಅವರು ಡಿ ವೈ ಎಸ್ ಪಿ ಎ ಸಿ ಪಿ ಆಗಿದ್ದರು, ಮೈಸೂರಲ್ಲಿ. ಮೈಸೂರಿನಲ್ಲಿ ರಾತ್ರಿ 11 ಗಂಟೆಗೆ ನೈಟ್ ರೌಂಡ್ ಶುರು ಮಾಡಬೇಕು. ಇವರು ರಾತ್ರಿ 9:30 ತನಕ ಸ್ಟೇಷನಲ್ಲೇ ಇದ್ದು ಅದೇನು ಆಫೀಸಲ್ಲಿ ಇದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ. ಇನ್ನಾಗೆಲ್ಲ ಮಧ್ಯಾಹ್ನ ರಾತ್ರಿ 1 ಗಂಟೆಗೆ ಹೊರಡೋಣ ಅಂತ ಡ್ರೈವರ್ಗೆ ಹೇಳಿದ್ದಾರೆ. ನೋಡಪ್ಪ, 1 ಕಾಲಿಗೆ ನೀನು ಬಂದ್ಬಿಡು, ಆಮೇಲೆ ನಾನು ನೆಟ್ ರೈಡ್ಸ್ಕೋದು ಅಂತ ಹೇಳಿ ಹೋಗೋದಷ್ಟು ರೆಸ್ಟ್ ಮಾಡಿದ್ದಾರೆ. ಆದರೆ ಏನೇ ರೆಸ್ಟ್ ಮಾಡ್ತೀನಿ ಅಂದ್ರೂ ಎಚ್ಚರ ಇರಲೇಬೇಕು, ಯಾಕಂದರೆ 11 ಗಂಟೆಗೆ ನಾನು ನೈಟ್ ರೌಂಡ್ ಸ್ಟಾರ್ಟ್ ಮಾಡಿದ್ದೀನಿ, ಆಲ್ರೆಡಿ ಸ್ಟಾರ್ಟೆಡ್ ಆಗೋದು ಇದು ಅಂತ. ಆಮೇಲೆ ಎಲ್ಲಿದ್ದೀರಾ ಲೊಕೇಶನ್, ಲೊಕೇಶನ್ ಯಾವುದೋ ಅಂತ ಕೊಟ್ಟರು, ನಜರ್ ಬಸ್ ಸ್ಟೇಷನ್ ಅದು ಅಂತ. ಆಮೇಲೆ ರಾತ್ರಿ 1 ಗಂಟೆ ಅಷ್ಟೊತ್ತಿಗೆ ಮತ್ತೆ ಅವ್ರು ಫೋನ್ ಮಾಡಿದ್ರು, ನೋಡಿ ನಮ್ಮ ಡ್ರೈವರ್ಗೆ ಅಲ್ಲಿ ಪೊಲೀಸ್ ಸರ್ಕಲ್ ಹತ್ರ ಬರೋಕ್ಕೆ ಹೇಳ್ರಿ ಅಂತ. ಅಂದರೆ ಅವ್ರ ಮನೆ ಅಲ್ಲೇ ಇರೋದು, ಅಂದರೆ ಇನ್ನೂ ಮನೆ ಬಿಟ್ಟೇ ಇಲ್ಲ ಅವರು.
ಮೆಸೇಜ್ ಮಾತ್ರ ಹೋಗ್ತಾನೆ ಇರುತ್ತೆ. ಹಿಂಗು ಆಗ್ತವೆ ನಮ್ಮಲ್ಲಿ. ಇನ್ನೊಬ್ಬರು ಇನ್ಸ್ಪೆಕ್ಟರ್ ಇದ್ದರು, ಅವರು ಭಾಳ ರಸಿಕ, ಭಾಳ ಹುಮನೈಸಿಂಗ್. ಅವ್ರು ಏನು ಮಾಡಿದ್ರು, ಒಂದು ಅವ್ರು ಫಸ್ಟ್ ನನಗೆ ಗೊತ್ತಿದ್ದಂಗೆ ಫಸ್ಟು ದುಡ್ಡು ಕೊಟ್ಟು ಒಂದು ಸ್ಟೇಷನ್ಗೆ ಇನ್ಫ್ಲೂಯೆನ್ಸಲ್ಲಿ ಹೋದವರು ಅವರು. ಅವ್ರದ್ದು ಆರ್ಡ್ರು, ಅವ್ರ ಆರ್ಡ್ರು ಎಲ್ಲಿ ಸೈನ್ ಆಯಿತು ಅಂದರೆ ಸ್ವಿಝರ್ಲ್ಯಾಂಡಲ್ಲಾಯಿತು. ಹೇಗೆ ಅಂದರೆ, ಆಗಿನ ಸಿ ಎಮ್ ಸ್ವಿಝರ್ಲ್ಯಾಂಡ್ಗೆ ಹೋಗಿದ್ದರು. ಈ ಮನುಷ್ಯ ಏನು ಮಾಡ್ದ, ಒಬ್ಬರು ಎಮ್ ಎಲ್ ಎಗೆ ಹಿಡ್ಕೊಂಡು ಫ್ಲೈಟ್ ಟಿಕೆಟ್ ತೆಕ್ಕೊಟ್ಟು, ಅಂದರೆ ಮೋಸ್ಟ್ಲಿ ದುಡ್ಡು ಟ್ರಾನ್ಸ್ ಇದಾಗಿರ್ಬೋದು, ಮಾಡಲೇಬೇಕು ಸರ್ ಅಂಥೇಳಿ ಅವರು ಆ ಕಾಪಿ ಆರ್ಡ್ರ್ ಮಾಡಿಸ್ಬಿಟ್ಟು ಸಿ ಎಮ್ದು ಒಂದು ಸೈನ್ ಬೇಕಾಗಿತ್ತು. ಅದ್ರ ಜೊತೆ ಹೋಮ್ ಪ್ರಿನ್ಸಿಪಲ್ ಹೋಮ್ ಸೆಕ್ರೆಟ್ರಿನೂ ಹೋಗ್ಬಿಟ್ಟಿದ್ರು. ಸೊ ಅಲ್ಲಿಗೆ ಹೋಗಿ ಸೈನ್ ಮಾಡಿಸಿದ್ದಾರೆ, ಮಾಡಿಸಿ ಒಂದು ಸ್ಟೇಷನ್ಗೆ ಬಂದರು. ಅದು ಟಾಕ್ ಆಫ್ ದಿ ಸಿಟಿ ಆವಾಗ. ಅವ್ರ ಆರ್ಡ್ರು ಸ್ವಿಝರ್ಲ್ಯಾಂಡಲ್ಲಿ ಆಯ್ತಂತಪ್ಪ. ಅವ್ರು ಆಗಲೇ ಶೋಕಿ ಶೋಕಿ ದರ ಒಳ್ಳೆ ಫೇಟ್ ಕಾರೆಲ್ಲ ಇಟ್ಕೊಂಡು ಇನ್ಸ್ಪೆಕ್ಟ್ರು ಇದ್ದರು. ಏನು ಕೆಲಸ ಇಲ್ಲ, ಬರೀ ಸುತ್ತಾಡ್ಕೊಂಡು ಶೋಕಿ ಮಾಡಿಕೊಂಡು ಬೇರೆ ಹುಮನೈಸಿಂಗ್ ಮಾಡ್ಕೊಂಡು ಇರೋರು. ಅವರು ಏನೋ ಒಂದು ಪ್ರಾಬ್ಲಮ್ ಆಗಿ 6 ತಿಂಗಳಿಗೆ ಟ್ರಾನ್ಸ್ಫರ್ ಆಗ್ಬಿಟ್ರು ಅಲ್ಲಿಂದ. ಯೂಶ್ವಲಿ ಆಗಲ್ಲ, 3 ವರ್ಷ ಇರಬೇಕು. ಯಾವ ಪೊಲೀಸ್ ಸ್ಟೇಷನ್ ಸರ್? ಶಿಶಾರಿಪುರ. ಅಲ್ಲಿಂದ ಟ್ರಾನ್ಸ್ಫರ್ ಆಗಿಬಿಟ್ರೆ ಏರ್ಪೋರ್ಟ್ಗೆ ಹಾಕ್ಬಿಟ್ರು. ಆಗ ಏರ್ಪೋರ್ಟ್ ಹಳೆ ಓಲ್ಡ್ ಏರ್ಪೋರ್ಟ್ ಇತ್ತು. ಚೇಂಜ್ ಆಗ್ಬಿಟ್ಟಿದ್ರು. ಸೊ ಇವ್ರು ಏನಾಯ್ತು, ಅಲ್ಲಿ ಹೋದ್ರು. ಅಲ್ಲಿ ಹೋದ್ರೆ ಏನು ಮಾಡಿದ್ಬಿಟ್ರು, ಇವರು ಅಲ್ಲೊಂದು ಗ್ರೌಂಡ್ ಏರ್ ಹೋಸ್ಟೇಸ್ ಇದ್ರು, ಅವರಿಗೆ ಇದಾಕ್ಬಿಟ್ಟು ಕನೆಕ್ಟ್ ಆಗ್ಬಿಡ್ತು. ಕನೆಕ್ಟ್ ಆಗಿಬಿಟ್ಟು ಅವ್ರದ್ದು ಮನೆ ದೊಮ್ಲೂರು. ಯಾರ್ದು ಸರ್? ಇವ್ರು ಅಲ್ಲಿಗೆ ಹೋಗೋಕೆ ಶುರು ಮಾಡಿಬಿಟ್ರು. ಇವರು ಹೋಗಿ ಅವ್ರಿಗೇನೋ ಮನೆಯೂ ಮೇಲ್ಗಡೆ ಮನೆ ಗಿನೆ ಏನೋ ಕಟ್ಟಿಸ್ಕೊಡ್ತಿದ್ರು ಅಂತೆಲ್ಲ ಇತ್ತು. ಅದು ಏನಾಗ್ಬಿಟ್ಟಿದೆ, ಇವ್ರು ಹೋಗಿದ್ದಾರೆ. ಇವ್ರು ಹೋದ್ರೆ ಏನು ಮಾಡಿದ್ದಾರೆ, ಅವ್ರ ಮನೆ ಇತ್ತಲ್ಲ, ಅವ್ರ ಮುಂದೆ ಕಾರ್ ನಿಲ್ಲಿಸ್ತಿರ್ಲಿಲ್ಲ. ಆ ಮನೆ ಬ್ಯಾಕ್ ಸೈಡ್ ರೋಡಲ್ಲಿ ನಿಲ್ಲಿಸೋರು ಫೇಟ್ ಕಾರನ್ನು. ಇವ್ರು ಏನು ಮಾಡಿದ್ದಾರೆ, ಹೋಗಿದ್ದಾರೆ ಮನೆಗೆ. ಹೋಗಿದ್ದಾರೆ, ನೇಬರ್ಸ್ ಯಾರೋ ಅವ್ರ ಹಸ್ಬೆಂಡಿಗೆ ಫೋನ್ ಮಾಡಿಬಿಟ್ಟಿದ್ದಾರೆ. ಅವ್ರ ಹಸ್ಬೆಂಡ್ ಏನು ಮಾಡಿದ್ದಾರೆ, ಬಂದುಬಿಟ್ಟಿದ್ದಾರೆ ಮನೆಗೆ. ಬಂದರೆ ಏನಾಗಿದೆ, ಈ ಡೋರು ಕ್ಲೋಸ್ ಮಾಡಿಲ್ಲ, ಮೆಶ್ ಡೋರ್ ಇರುತ್ತೆ ಒಂದು, ಈ ಮಸ್ಕಿಟೋಸ್ಗೆ ಒಂದು ಮೆಶ್ ಡೋರ್ ಇರುತ್ತಲ್ಲ, ಅದು ಮಾತ್ರ ಹಾಕಿದ್ದಾರೆ, ಅಂದರೆ ನೇಬರ್ಸ್ಗೆ ಡೌಟ್ ಬರೋದು ಬೇಡ ಅಂತ. ಇವ್ರೇನು ಮಾಡಿದ್ದಾರೆ, ಮೆಶ್ ಡೋರು ಹೊಡೆದು ಒಳಗಡೆ ನುಗ್ಗಿದ್ದಾರೆ ಯಾರು ಗಂಡ. ಇವ್ ನುಗ್ಗಿದ ತಕ್ಷಣ ಅವರು ಅಲರ್ಟ್ ಆಗ್ಬಿಟ್ರು. ಅವನು ಬರೀ ಕಾಶದಲ್ಲಿ ಇದ್ದಾನೆ ಮನುಷ್ಯ, ಯೂನಿಫಾರ್ಮ್ ಎಲ್ಲ ತೊಗೊಂಡಿದ್ದೆ, ತೊಗೊಂಡು ಹಿಂದ್ಗಡೆ ಡೋರಿಂದ ತೆಗೆದು ಹೊರಗಡೆ ಬಂದರು. ಬರೋಷ್ಟು ಇವರು ಹೋಗಿ ಹಿಡ್ಕೊಂಡ್ರು, ಗಂಡನು ಹಿಡ್ಕೋಷ್ಟು ಸ್ಕಫಲ್ ಆಯಿತು. ಇವ್ರಿಗೇನಾಯಿತು, ಆ ಕೀ ಇತ್ತಲ್ಲ ಕಾರದ ಕೀ, ಅದು ಇವ್ರ ಕೈಗೆ ಬಂದ್ಬಿಡ್ತು. ಯಾರ ಕೈಗೆ? ಇನ್ಸ್ಪೆಕ್ಟರ್ ಕೈಗೆ. ಯೂನಿಫಾರ್ಮ್ ಇವ್ರ ಕೈಗೆ ಹೋಗ್ಬಿಡ್ತು, ಗಂಡನ ಕೈಗೆ. ಅವ್ರು ಕಾಂಪೌಂಡರ್ ಇದೆ, ಓಡ್ಬಿಟ್ರು ಚಡ್ಡಿನಲ್ಲಿ ಕಚ್ಚದಲ್ಲಿ. ಓಡೋ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಎಸ್ಕೇಪ್ ಆಗ್ಬಿಟ್ರು ಅಲ್ಲಿಂದ ಇನ್ಸ್ಪೆಕ್ಟ್ರು. ಇವನೇನು ಮಾಡಿದ, ಯೂನಿಫಾರ್ಮ್ ನೋಡ್ದ, ಯೂನಿಫಾರ್ಮಲ್ಲಿ ನೇಮ್ ಪ್ಲೇಟ್ ಇದೆಯಲ್ಲ. ಆಮೇಲೆ ಅವನೇನು ಮಾಡ್ದ, ಹೋಗಿ ಇಂದಿರಾನಗರಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದೇ ಆಗಲೇ ನಾನು ಹೇಳಿದ್ನಲ್ಲ, ಸಬ್ ಇನ್ಸ್ಪೆಕ್ಟರ್ ಅವರೇ ಇದ್ದರು ಆವಾಗ. ಇವನು ಇನ್ಸ್ಪೆಕ್ಟ್ರ್ ಎಲ್ಲಿಗೂ ಹೋಗ್ಬೋದು ಹೇಳಿ, ಬರೀ ಕಚ್ಚದಲ್ಲಿ ಇದ್ದಾನೆ, ಎಲ್ಲಿ ಹೋಗ್ಬೋದು ಹೇಳಿ ನೋಡೋಣ. ಮನೆಗೂ ಹೋಗೋಕ್ಕಾಗಲ್ಲ, ಮನೆಗೂ ಹೋಗೋಕ್ಕಾಗಲ್ಲ. ನೋಡಿ ಎಂಥ ಇಂಟೆಲಿಜೆಂಟ್ ಅಂದರೆ, ಸ್ವಲ್ಪ ರೌಂಡ್ ಹೊಡೆದಿದ್ದಾನೆ ಮನುಷ್ಯ. ಆವಾಗ ಡಾರ್ಕ್ ಗ್ಲಾಸ್ ಅಲ್ವಾ, ಎಲ್ಲಿಗೂ ಹೋಗೋಕೆ ಗೊತ್ತಾಗಲಿಲ್ಲ. ಆಗ ಹಲಸೂರಿನಲ್ಲಿ ಹೊಸ ಲೇಕ್ ಇದು ಸ್ವಿಮ್ಮಿಂಗ್ ಪೂಲ್ ಓಪನ್ ಆಗಿತ್ತು, ಹಲಸೂರು ಇದೆಯಲ್ಲ ಅಲ್ಲಿ ಹೊಸ ಸ್ವಿಮ್ಮಿಂಗ್ ಪೂಲ್ ಓಪನ್ ಆಗಿತ್ತು. ಯಾರೋ ಕತ್ಕೊಂಡು ಹೋದ್ರು? ಇಲ್ಲ, ಇವ್ರು ಸೀದಾ ಹೋದರು, ಅಲ್ಲಿ ನಿಲ್ಲಿಸಿದ್ರು. ನಿಲ್ಲಿಸ್ಬಿಟ್ಟು ಅಲ್ಲಿ ಟಿಕೆಟ್ ತೊಗೊಳ್ಬೇಕಲ್ಲ, ಟಿಕೆಟು ದುಡ್ಡಿಲ್ಲ ಇವ್ರದ್ದು, ಅಥವಾ ಡ್ಯಾಶ್ ಬೋರ್ಡಲ್ಲಿ ಇತ್ತೇನೋ, ಅವಾಗೇನು 10 ರೂಪಾಯಿ 20 ರೂಪಾಯಿನೇ ಇತ್ತೇನೋ. ಇವರು ಕೊಟ್ಬಿಟ್ಟು ಸೀದಾ ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದ್ಬಿಟ್ರು. ಫಸ್ಟು ಕೂಲ್ ಮಾಡ್ಕೊಳ್ಳ ತಲೆಯಲ್ಲಿ, ಆಮೇಲೆ ಯೋಚನೆ ಮಾಡಿದ್ರೆ ಫರ್ದರ್ ಹೆಂಗೆ ಹೋಗೋದು ಅಂತ. ಸ್ವಿಮ್ಮಿಂಗ್ ಪೂಲ್ ಇಳ್ಕೊಂಡ್ರಲ್ಲ, ಅಲ್ಲಿಂದ ಯೋಚನೆ ಮಾಡಿದ್ರೆ ಏನು ಮಾಡೋದು ಅಂದ್ಬಿಟ್ಟು, ಅವ್ರ ಬ್ಯಾಚ್ಮೆಂಟ್ ಒಬ್ಬರು ಇನ್ಸ್ಪೆಕ್ಟ್ರ್ ಇದ್ದರು, ಅವ್ರಿಗೆ ಫೋನ್ ಮಾಡಿದ್ರು. ಇಲ್ಲಿಂದ ಲ್ಯಾಂಡ್ ಫೋನ್ ಇತ್ತು ಅವಾಗೆಲ್ಲ, ಮೊಬೈಲ್ ಇಲ್ಲ. ಲ್ಯಾಂಡ್ ಫೋನ್ ಮಾಡಿ, ಏನೋ ನಿಂಗೆ ಪ್ರಾಬ್ಲಮಲ್ಲಿ ತಗ್ಲಾಕೊಂಡಿದ್ದಲ್ಲಪ್ಪ, ನನ್ನ ಸೈಜ್ ಇಷ್ಟು, ಪ್ಯಾಂಟದು ಶರ್ಟದು ಬನೀನೆಲ್ಲ ತಂದ್ಬಿಡು ಅಲ್ಲಿಂದ ಅಂಥೇಳಿ ಎಲ್ಲ ಹೊಸ ತರಿಸ್ಕೊಂಡು ಮನೆಗೆ ಹೋದರು. ಇವ್ರು ಏನು ಮಾಡಿದ್ರು, ಗಂಡ ಹೋಗಿ ಯೂನಿಫಾರ್ಮ್ನ ಇಲ್ಲಿ ಕೊಟ್ರಲ್ಲ. ಅವ್ರು ಏನು ಮಾಡಿದ್ರು, ಅವ್ರಿಗೆಲ್ಲ ಹೇಳಿದ್ಮೇಲೆ ಇವ್ರೇನು ಮಾಡಿದ್ರು, ನೋಡಿದ್ರು ಎಲ್ಲ, ಹೆಸರು ನೋಡಿದ ತಕ್ಷಣ ಗೊತ್ತಾಯ್ತಲ್ಲ. ಅವನು ಬುದ್ಧಿವಂತ ಸಬ್ ಇನ್ಸ್ಪೆಕ್ಟರ್ ಏನು ಮಾಡಿದ್ರು, ಮೆತ್ತಿಗೆ ಟ್ಯಾಗ್ ತೆಗೆದುಬಿಟ್ಟ. ಯಾರು? ಇಂದಿರಾನಗರ ಸಬ್ ಇನ್ಸ್ಪೆಕ್ಟರ್. ಹಾಂ ಹಾಂ. ಈ ಹೆಸರು ಇರುತ್ತಲ್ಲ, ಅದು ತೆಗೆದುಬಿಟ್ಟು ಒಳಗಡೆ ಪರ್ಸ್ ಗಿರಿಸಿದ್ದೆಲ್ಲ ತೆಗೆದುಬಿಟ್ರು. ಪರ್ಸ್ ಇತ್ತೋ ಏನೋ, ಒಟ್ಟಿನಲ್ಲಿ ನೋ ಐಡೆಂಟಿಫಿಕೇಷನ್.
ಓನ್ಲಿ ಖಾಕಿ ಶರ್ಟು ಗಂಡ ನೋಡ್ಲಿಲ್ಲ ಹೆಸರು ನೋಡಿದ್ದೆ ಅದನ್ನ ಹಂಗೆ ಇಟ್ಟಿದ್ದ ಪಾಪ. ಇವ್ರೇನು ಮಾಡಿದ್ರು ಪುನಃ ಅದನ್ನು ಪ್ಯಾಕ್ ಮಾಡಿ ನಮಗೆ ಬರೋಲ್ಲ ಇದು ಜೂರಿಸ್ಡಿಕ್ಷನ್ ಇದು ಅಲ್ಸೂರ್ಗೆ ಬರುತ್ತೆ ಅಂತ ಅಲ್ಸೂರ್ಗೆ ಕಳಿಸ್ಬಿಟ್ರು. ಅಲ್ಲಿ ತೊಗೊಂಡ್ರು ನೇಮೇ ಇಲ್ವಲ್ಲ ಇವರು ಗಂಡ ನೇಮ್ ಕೊಟ್ಟ ಬಟ್ ಅವರು ಆಮೇಲೆ ಇದಾಯಿತು ಏನು ಡಿ ಎ ಆಯಿತು ಬಟ್ ಡಿನಲ್ಲಿ ಪ್ರೂವ್ ಆಗಲಿಲ್ಲ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಎನ್ಕ್ವೈರಿನಲ್ಲಿ ಆ ನೇಮ್ ಇದಿರಲಿಲ್ವಲ್ಲ ಟ್ಯಾಗ್ ಇರಲಿಲ್ವಲ್ಲ. ಈಗೊಂದು ಅಸಹ್ಯಕರ ಒಂದು ಈ ಥರನೂ ಆಗುತ್ತ ಅಯ್ಯೋ ಭಾಳ ಆಶ್ಚರ್ಯ ಸರ್. ಸದ್ಯ ಅವರು ಅಷ್ಟೊಂದು ಪೂರ್ತಿ ಬುದ್ಧಿ ಮನೆಗೆ ಫೋನ್ ಮಾಡಿ ಯಾರ ನನ್ನ ಬಟ್ಟೆ ಎಲ್ಲ ಕದ್ಕೊಂಡೋಗಿದ್ದಾರೆ ಕಳಿಸ್ಕೊಡು ಅಂತ ಮನೆಗೆ ಬಾಡಿದ್ರೆ ಚಪ್ಪಿ ತಗೊಂಡ್ಬರ್ಬೇಕು. ಅದು ಕಾಸ್ಟ್ಯೂಮ್ ಅಲ್ಲೇ ಹೋಗಿದೆ ನೋಡಿ ಅಂತ ಅಲ್ವಾ ಅಂದ್ರೆ ಕಾಸ್ಟ್ಯೂಮ್ ಯೂನಿಫಾರ್ಮ್ ಅಲ್ಲೇ ದಟ್ ಈಸ್. ಇವತ್ತು ಬಹಳ ವಿಶೇಷವಾದ ಕಾರ್ಯಕ್ರಮ ಯಾಕಂದ್ರೆ ಇಬ್ರು ಡಿವೈಎಸ್ಪಿಗಳು ನಮ್ಮ ಜೊತೆಗೆ ವಿಶ್ರಾಂತ ಪೊಲೀಸ್ ಅಧಿಕಾರಿಗಳು ಜೊತೆ ಮಾತಾಡಿದ್ವಿ. ಸೊ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ಕೊನೆಯದಾಗಿ ಪೊಲೀಸ್ ಜೀವನದ ಹಾಸ್ಯ ಪ್ರಸಂಗಗಳ ಬಗ್ಗೆ ಮಾತಾಡಿದ್ವಿ. ಇಟ್ ವಾಸ್ ವೆರಿ ಫನ್ನಿ, ಇಟ್ ವಾಸ್ ವೆರಿ ಅನ್ಯೂಶುವಲ್, ಇಟ್ ವಾಸ್ ವೆರಿ ಸ್ಟ್ರೇಂಜ್ ಸಮ್ ಟೈಮ್ ಅನ್ಹರ್ಡ್ ಆಫ್. ಯಾರು ಕೇಳೋಕ್ಕೆ ಸಾಧ್ಯ ಇಲ್ಲ, ಅವರು ಅದರೊಳಗಡೆ ಇರೋದ್ರಿಂದ ಮಾತ್ರ ಗೊತ್ತಾಗುತ್ತೆ. ಅಲ್ಲ ಇದು ನಾವು ಮಾತಾಡೋದನ್ನು ನಾನು ಫ್ರ್ಯಾಂಕ್ ಆಗಿ ಹೇಳೋದು, ಕೆಲವರು ಇಷ್ಟಪಡ್ತಾರೋ ಅಥವಾ ಇದು ಯಾಕೆ ಪೊಲೀಸ್ದೆಲ್ಲ ಹೇಳ್ತಾರೆ ಅಂತ ಹೇಳ್ತಾರೆ. ನಾನು ಹೇಳೋದು ಸಿ ಇದು ನಡೆದ ಸನ್ನಿವೇಶಗಳು ಕರೆಕ್ಟ್. ಇದು ನಮ್ಮಲ್ಲೇ ಆಗಿರ್ಬೋದು, ಎನಿ ಹ್ಯೂಮನ್ ಬೀಯಿಂಗ್, ಎಲ್ಲರೂ ಹ್ಯೂಮನ್ ಬೀಯಿಂಗ್ಸ್ ಅಂತಾನೆ. ಇದು ತಪ್ಪೋ ಒಪ್ಪೋ ಅದು ಬೇರೆ ಪ್ರಶ್ನೆ. ಈ ಥರ ಘಟನೆಗಳು ನಮ್ಮ ಸರ್ವಿಸ್ನಲ್ಲಿ ನಡೆದೋಗಿದೆ. ಅದನ್ನು ಇರೋದನ್ನು ಶೇರ್ ಮಾಡ್ಕೊಂಡಿದ್ವಿ. ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಇಲ್ಲದೆ ಆಗ್ಬೋದು, ಅಥವಾ ಮನಸ್ಸಿಗೆ ಏನಾದ್ರು ಇದೇನಪ್ಪ ಪೊಲೀಸವ್ರದ್ದು ಇದೇನು ಒಳಗುಟ್ಟ ಅಲ್ಲ. ಬಟ್ ಇಲಾಖೆನಲ್ಲಿದ್ದಾಗ ಸ್ವಲ್ಪ ಗೌರವವಾಗಿ ಆಮೇಲೆ, ಯಾಕೆಂದರೆ ನಮಗೆ ಇಲಾಖೆ ನಮಗೆ ಅನ್ನ ಕೊಟ್ಟಿದೆ, ನಮಗೆ ಹೆಸರು ಕೊಟ್ಟಿದೆ, ನಮ್ಮ ಒಂದು ಜೀವನನ ಒಂದು ರೂಪಿಸಿದೆ. ಇದಕ್ಕೆ ನಾವು ಎಷ್ಟು ಆಗುತ್ತೆ ಅಷ್ಟು ಫೇತ್ಫುಲ್ ಆಗಿ ಮತ್ತು ಟ್ರಸ್ಟ್ ವರ್ತಿ ಆಗಿರ್ಬೋದು. ವೆರಿ ಟ್ರೂ, ವೆರಿ ಟ್ರೂ. ಉಡಾಫೆ ಆಗಿ ಅಥವಾ ನನಗೆ ಜಾತಿ ಬೆಂಬಲ ಇದೆ, ಹಣದ ಬೆಂಬಲ ಇದೆ ಅಂತ ಮೆರೆಯೋಕ್ಕೆ ಹೋಗಬಾರ್ದು. ಯಾಕೆಂದರೆ ಪೊಲೀಸ್ರ ಬಗ್ಗೆ ನನ್ನ ಪ್ರಕಾರ ಒಳ್ಳೆಯ ಅಭಿಪ್ರಾಯ ಬರಲೇಬೇಕು ಪಬ್ಲಿಕ್ಕಿಗೆ. ಬರಬೇಕಾದ್ರೆ ನಾವು ಒಳ್ಳೆಯವರಾಗಿರಬೇಕು ಅಂತ ನನಗನ್ನಿಸುತ್ತೆ. ಸರ್ ಕೊನೆಗೆ ತಾವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನನಗೆ ಬಾಲ್ಯದ ಗೆಳೆಯ ಅಶೋಕ್ ಜೊತೆ ಸೇರಿ ಮಾತಾಡಿದ್ದು ಭಾಳ ಖುಷಿಯಾಯಿತು. ನನಗೆ ಅವ್ರು ಮಾತಾಡ್ತಾ ಇರೋದನ್ನೇ ಕೇಳೋಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿತ್ತು. ಆಮೇಲೆ ಹಿ ಹ್ಯಾಸ್ ಶೇರ್ಡ್ ವೆರಿ ನೈಸ್ ಇನ್ಸಿಡೆಂಟ್ಸ್, ಚೆನ್ನಾಗಿತ್ತು. ಎಲ್ಲವೂ ವಾಸ್ತವ, ಯಾವುದು ಉತ್ಪ್ರೇಕ್ಷೆಯಿಂದ ಯಾವುದು ಮಾತಾಡಲಿಲ್ಲ, ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ನನಗೂ ಅಷ್ಟೇ, ಯಾಕೆಂದರೆ ಜೇಬರ್ ನಾವು ಚಿಕ್ಕಂದಿಂದನೂ ಒಟ್ಟಿಗೆ ಬೆಳೆದು ಒಂದೇ ಕಾಲೇಜಿನಲ್ಲಿ ಎನ್ ಸಿ ಸಿನಲ್ಲಿದ್ದು ಕೊನೆಗೆ ಒಂದೇ ಬ್ಯಾಚ್ನಲ್ಲಿ ಸೇರಿ ಜೊತೆಗೆ ನಿವೃತ್ತಿಯಾಗಿ ಆದಮೇಲೂ ನಾನು ಈ ಥರ ಕೂತ್ಕೊಂಡು ಶೇರ್ ಮಾಡೋದು ನನಗನ್ಸುತ್ತೆ ಒಳ್ಳೆಯ ಅವಕಾಶ. ಎಲ್ಲರೂ ಜೀವನದಲ್ಲೂ ಬರಲಿಕ್ಕೂ ಇಲ್ಲ ಇದು, ಕರೆಕ್ಟ್ ಅಲ್ವಾ? ಆಮೇಲೆ ನಾನು ನೋಡಿದಂಗೆ ಯಾವ ಚಾನಲಲ್ಲೂ ಈ ಥರ ಇಬ್ಬರನ್ನ ಕೂರಿಸ್ಕೊಂಡು ನೀವು ಮಾತಾಡಿದ್ದು ಯಾರು ಮಾತಾಡಿಲ್ಲ. ಒಬ್ಬೊಬ್ಬರು ಅನುಭವಗಳನ್ನ ಕೇಳಿದ್ದೀವಿ ಇಲ್ಲಿ, ನಾವು ಹಂಚಿಕೊಂಡು ನಮ್ಮ ಒಂದು ಪ್ರೀತಿ ವಿಶ್ವಾಸದಲ್ಲಿ ಭಾಳ ನನಗೂ ಮನಸ್ಸಿಗೆ ಭಾಳ ನೆಮ್ಮದಿ ಅನಿಸ್ತು ನನಗೆ. ಥ್ಯಾಂಕ್ ಯು ವೆರಿ ಮಚ್. ನನಗೆ ಯಾವಾಗಲೂ ಅಶೋಕ್ ಸರ್ ಜೊತೆಗಾಗಲಿ ಜೇಬರ್ ಸರ್ ಜೊತೆಗೆ ಮಾತಾಡೋದು ತುಂಬ ಖುಷಿ ಕೊಡುತ್ತೆ. ಇವತ್ತು ಇನ್ನೂ ಜಾಸ್ತಿ ಖುಷಿ ಕೊಡುತ್ತೆ, ಯಾಕಂದರೆ ಅವರಿಬ್ಬರು ಅಪ್ರೈಟ್ ಪ್ರಾಮಾಣಿಕ ಆಫೀಸರ್, ಜೊತೆಗೆ ಅವ್ರಿಗೆ ಒಂದು ಹ್ಯೂಮನ್ ಫೇಸ್ ಇದೆ, ಅವ್ರಿಗೆ ಒಂದು ಹ್ಯೂಮೇನ್ ಫೇಸ್ ಅಂತಾರಲ್ಲ, ಅವರು ಪ್ರಾಮಾಣಿಕತೆಯೇ ಒಂದು ಲಾಂಛನ ಥರ ಮಾಡ್ಕೊಂಡು ತಿರುಗಾಡಿಲ್ಲ. ಅದ್ರ ಜೊತೆಗೆ ಅವರು ತುಂಬ ಒಂದು ಸಹಾನುಭೂತಿ ಇಟ್ಕೊಂಡು ಅಲ್ಲಿ ಏನು ರೆಕಾರ್ಡ್ ಇದೆ ಅನ್ನೋದನ್ನು ತುಂಬ ನೋಡಿಕೊಂಡು ಅವ್ರು ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರು ಜನರ ಮನಸ್ಸಲ್ಲಿ ಈಗಲೂ ಕೂಡ ಉಳ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ರು ಜನ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂಥೇಳಿ. ಸೊ ಆ ಪ್ರೀತಿ ಯಾಕೆ ಅಂತಂದರೆ ಬಿಕಾಸ್ ಅವ್ರು ಮಾಡಿರೋಂಥ ಕೆಲಸ. ಸೊ ವಿ ಆರ್ ವೆರಿ ಪ್ರೌಡ್. ಗೌರೀಶ್ ಅಕ್ಕಿ ಸ್ಟುಡಿಯೋ ಕೂಡ ಇವತ್ತು ಭಾಳ ಖುಷಿ, ಯಾಕಂದರೆ ಇಬ್ಬರು ಪೊಲೀಸ್ ಅಧಿಕಾರಿಗಳು ನಮ್ಮ ಜೊತೆಗೆ ಜಾಯ್ನ್ ಆಗಿ ಮಾತಾಡಿದ್ದಾರೆ. ಸೊ ಅಶೋಕ್ ಕುಮಾರ್ ಸರ್, ತುಂಬ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಜೇಬರ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಗೌರೀಶ್ ಅಕ್ಕಿ ಸ್ಟುಡಿಯೋದ ಒಂದು ವಿಶೇಷ ಕಾರ್ಯಕ್ರಮ, ವಿಶೇಷ ಪ್ರಸ್ತುತಿ. ಇಬ್ಬರು ವಿಶ್ರಾಂತ ಪೊಲೀಸ್ ಅಧಿಕಾರಿಗಳು ತಮ್ಮ ಜೀವನದ ಅನುಭವಗಳನ್ನು ಕಹಿ ಮತ್ತು ಸಿಹಿ ಮತ್ತು ಫನ್ನಿ ಆಗಿರುವಂಥ ಎಲ್ಲ ಥರದ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಸಾಕಷ್ಟು ಪಾಠಗಳು ನಮಗೆ ಕಲಿಯೋಕ್ಕಿವೆ ಅಂತ ನನಗನ್ಸುತ್ತೆ. ವಿಶೇಷವಾಗಿ ಯಾರು ಈ ಥರ ಸರ್ವಿಸ್ ಓರಿಯೆಂಟೆಡ್ ಅಥವಾ ಪೊಲೀಸ್ ಸೇರಬೇಕು ಅಂತ ಅಂದ್ಕೊಂಡಿದ್ರೆ ಅಂಥವ್ರಿಗಂತೂ ಭಾಳ ಪಾಠಗಳು ನಮ್ಮ ವಿಡಿಯೋಗಳಲ್ಲಿ ಸಿಗುತ್ತೆ, ವಿಶೇಷವಾಗಿ ಈ ವಿಡಿಯೋಗಳಲ್ಲಿ ಸಿಗುತ್ತೆ. ಹೀಗಾಗಿ ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮಗೇನಿಸ್ತು ಇದನ್ನು ಕೇಳಿ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪೊಲೀಸ್ ಜೊತೆಗೆ ನಿಮಗೇನಾದರೂ ಫನ್ನಿ ಇನ್ಸಿಡೆಂಟ್, ನಿಮಗೂ ಅನುಭವ ಆಗಿದ್ದರೆ, ಫನ್ನಿ ಅನುಭವ ಆಗಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜನರಿಗೆ ಭಾಳ ಕಡಿಮೆ ಫನ್ನಿ ಇನ್ಸಿಡೆಂಟ್ ಆಗಿರೋದು, ಬೇಜಾರು ಇನ್ಸಿಡೆಂಟ್ಗಳು ಜಾಸ್ತಿ ಇರ್ತವೆ. ಸೊ ಹಿಂಗೆ ಅದೇನಾದರೂ ಇದ್ದರೆ ತಿಳಿಸಿ ಅಂತ ಹೇಳ್ತಾ ಮತ್ತು ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರೀಶ್ ಅಕ್ಕಿ ಸ್ಟುಡಿಯೋ, ನೋಡ್ತಾರೆ ಆಫೀಸರ್ ಕಾರ್ಯಕ್ರಮ. ನಮಸ್ಕಾರ.